ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಇದು. ಬಿಜೆಪಿಗೆ ರಾಜೀನಾಮೆ ನೀಡಿದ್ದಾರೆ ಸಂಸದ ಕರಡಿ ಸಂಗಣ್ಣ. ಬಿಜೆಪಿಯ ಮತ್ತೊಂದು ವಿಕೆಟ್ ಪತನ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗೆ ಖಂಡಿತವಾಗಲೂ ಹೊಡೆತ ಕೊಡೋ ಸಾಧ್ಯತೆಗಳಿದ್ದಾವೆ. ಪ್ರಾಥಮಿಕ ಸದಸ್ಯತ್ವಕ್ಕೆ ಕರಡಿ ಸಂಗಣ್ಣ ರಾಜೀನಾಮೆ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರಗೆ ರಾಜೀನಾಮೆ ಪತ್ರವನ್ನ ರವಾನಿಸಿದ್ದಾರೆ ಸಂಗಣ್ಣ. ಸಂಸದ ಸ್ಥಾನಕ್ಕೂ ರಿಸೈನ್ ಮಾಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾಗೆ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ. ನಾಳೆ ಕಾಂಗ್ರೆಸ್ ಸೇರ್ತಾರೆ ಅಧಿಕೃತವಾಗಿ ಕರಡಿ ಸಂಗಣ್ಣ. ಬಹಳ ಮನವೊಲಿಸುವಂತ ಕೆಲಸಗಳಾಯಿತು. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೈ ಸೇರ್ಪಡೆಯಾಗ್ತಾ ಇದ್ದಾರೆ. ಇದು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ಗೆ ಅನಾನುಕೂಲ ಅಂದ್ರೆ ನಷ್ಟ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಎರಡು ಬಾರಿ MP ಆಗಿದ್ರು ಬಿಜೆಪಿಯಿಂದ. ಅವ್ರದೇ ಆದಂತಹ ವೈಯಕ್ತಿಕ ವರ್ತಸ್ಸಿದೆ, ಅಭಿವೃದ್ಧಿ ಕೆಲಸಗಳಿದ್ದಾವೆ, ಅವರ ಅಭಿಮಾನಿ ಪಡೆ ಇದೆ, ಕಾರ್ಯಕರ್ತರ ದಂಡೆ ಇದೆ. ಹಾಗಾಗಿ ಖಂಡಿತವಾಗ್ಲೂ ಇದು ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು. ನೋಡಿ, ರಿಸೈನ್ ಲೆಟರ್ ಓಂ ಬಿರ್ಲಾ ಅವ್ರಿಗೂ ಕಳಿಸಿದ್ದಾರೆ, ಸ್ಪೀಕರ್ಗೆ, ಸಂಸದ ಸ್ಥಾನಕ್ಕೆ. ಆಮೇಲೆ ವಿಜೇಂದ್ರ ಅವ್ರಿಗೂ ಕೂಡ ರವಾನೆ ಮಾಡಿದ್ದಾರೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ. ಬಿಜೆಪಿ ನಾಯಕರು ಬೆಂಗಳೂರಿಗೆ ಕರೆಸ್ಕೊಂಡು ಅವರ ಮನವೊಲಿಸುವಂಥ ಪ್ರಯತ್ನಗಳನ್ನು ಮಾಡಿದರು. ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪನವರು, ವಿಜೇಂದ್ರ ಎಲ್ಲರೂ ಮಾತುಕತೆ ನಡೆಸಿದರು. ಅವತ್ತು ಹ್ಞೂ ಅಂದಿದ್ರು, ಆದರೆ ಈಗ ಕೈ ಕೊಟ್ಟಿದ್ದಾರೆ, ಬಿಜೆಪಿಗೆ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ಗೆ ಇದು ಅನುಕೂಲ ಆಗುತ್ತೆ. ನಾಳೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಹಿಟ್ನಾಳ್ಗೆ ಒಂದು ರೀತಿಯ ಆನೆ ಬಲ ಇದು. ಹಿಟ್ನಾಳ್ ಮತ್ತು ಕರಡಿ ಸಂಗಣ್ಣ ಜಿದ್ದಾಜಿದ್ದಿ ನಡೀತಾ ಇತ್ತು ಪ್ರತಿ ಬಾರಿ. ಕಳೆದ ಬಾರಿ ಕೆಲವೇ ಮತಗಳ ಅಂತರದಿಂದ 10,000 ಸಂಗಣ್ಣ ಗೆದ್ದಿದ್ದು. ನೋಡಿ, ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ ಇದು ವರದಾನವಾಗುವ ಸಾಧ್ಯತೆಗಳಿದ್ದಾವೆ. ಬಂಡಾಯದ ಬಾವುಟ ಹಾರಿಸಿದ್ರು ಕರಡಿ ಸಂಗಣ್ಣ. ನೋಡಿ, ಮೊದಲು JDSನಲ್ಲಿದ್ದಂಥವ್ರು, ಆಮೇಲೆ BJPಗೆ ಬಂದರು, ಎರಡು ಬಾರಿ ಸಂಸದರಾಗಿ ಆಯ್ಕೆಯಾದರು, ಅವರ ಕುಟುಂಬಸ್ಥರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದರು, ಆ ಸಂದರ್ಭದಲ್ಲಿ ಟಿಕೆಟ್ ಕೊಟ್ಟರು ಅವ್ರ ಸೊಸೆಗೆ, ಆದರೆ ಸೋತರು. ಅವ್ರ ಮಗು ಕೂಡ 13ರಲ್ಲಿ ಟಿಕೆಟ್ ಕೊಟ್ಟಿದ್ರು. ಈಗ ಅವರಿಗೆ ಯಾವಾಗ ಟಿಕೆಟ್ ಕೈ ತಪ್ಪತೋ, ಸೌಜನ್ಯಕ್ಕಾದರೂ ಕೂಡ ಅವರ ಜೊತೆಗೆ ಮಾತನಾಡುವಂಥ ಪ್ರಯತ್ನ ಆರಂಭದಲ್ಲಿ ಹೈಕಮಾಂಡ್ ನಾಯಕರು ಮಾಡಲಿಲ್ಲ. ಹಾಗಾಗಿ ಅವರು ಭಾವುಕರಾಗಿದ್ದರು, ಅವರ ಕಾರ್ಯಕರ್ತರು ಎಲ್ಲ ಹತ್ರು, ಅವ್ರ ಕುಟುಂಬಸ್ಥರು ಬಹಳ ನೋವಿನಲ್ಲಿದ್ದಾರೆ. ಎಲ್ಲ ನೀವು ಕಾಂಗ್ರೆಸ್ ಸೇರ್ಪಡೆ ಆಗಲೇಬೇಕು, ಬಿಜೆಪಿಗೆ ಪಾಠ ಕಲಿಸಲೇಬೇಕು ಕೊಪ್ಪಳದಲ್ಲಿ ಅಂತ ನಿರ್ಧಾರ ಮಾಡಿದರು. ಅವರೆಲ್ಲರ ಅಭಿಪ್ರಾಯದಂತೆ ಈಗ ಕರಡಿ ಸಂಗಣ್ಣ ಬಿಜೆಪಿಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಗೆ ಹಾಯ್ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಬಹುಶಃ ಬಿಜೆಪಿ ನಾಯಕರು ಕೂಡ ನಿರೀಕ್ಷೆ ಮಾಡಿರಲಿಲ್ವೇನೋ ಸಂಗಣ್ಣ ಕರಡಿ ಅವರ ಈ ಒಂದು ನಿರ್ಧಾರ. ಇದು ಕಾಂಗ್ರೆಸ್ ಅಭ್ಯರ್ಥಿಗೆ ಯಾವ ರೀತಿ ಬಲ ತಂದು ಕೊಡಬಹುದು ಅನ್ನೋದು ಪ್ರಭು, ಖಂಡಿತವಾಗ್ಲೂ ಕೂಡ ಲೋಕಸಭಾ ಚುನಾವಣಾ ಹತ್ರ ಆಗ್ತದಂತೆ. ಇದೀಗ ಸಂಸದರಾದ ಕರಡಿ ಸಂಗಣ್ಣ ಅವರು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡಿದ್ರೆ, ಅದರ ಜೊತೆಗೆ ಲೋಕಸಭಾದ ಸ್ಪೀಕರ್ ಅಂತ ಓಂ ಬಿರ್ಲಾ ಅವರಿಗೆ ಅವರು ಕೂಡ ಸಂಸದ ಸ್ಥಾನಕ್ಕೆ ಒಂದು ರಾಜೀನಾಮೆ ಪತ್ರವನ್ನ ರವಾನೆ ಮಾಡಿರ್ತದ್ದು. ಇದು ಬಿಜೆಪಿಗೆ ಬಹುದೊಡ್ಡ ಹೊಡೆತವನ್ನ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಪ್ರಭಾವಿ ಹೊಂದಿರುವಂತ ಸಂಗಣ್ಣ ಅವರು, ಅಂದ್ರೆ ಇಲ್ಲಿ ಪ್ರಬಲ ಸಮುದಾಯ ಅಂತ ಲಿಂಗಾಯತ ಪಂಚಮ ಶಾಲೆ ಸಮುದಾಯಕ್ಕೆ ಸೇರಿದವಂತದ್ದವರು. ಅದ್ರ ಜೊತೆಗೆ 4 ಬಾರಿ ಶಾಸಕರಾಗಿ, 2 ಬಾರಿ ಸಂಸದರಾಗಿ ಬಹುದೊಡ್ಡ ಒಂದು ಕಾರ್ಯಕರ್ತರ ಪಡೆಯನ್ನು ಇಟ್ಕೊಂಡಿರುವಂತದ್ದು. ಈ ಕಾರಣಕ್ಕಾಗಿ ಆದಿ ಸಂಸದ ಕಡಿಸ ನೋಡಿಗೆ ಟಿಕೆಟ್ ಸಿಕ್ಕಿದ್ದಿಲ್ಲ. ಆ ಕಾರಣಕ್ಕಾಗಿ ಅವರು ಖಂಡಿತವಾಗ್ಲೂ ಟಿಕೆಟ್ ಕೊಡ್ಬೇಕು, ಅಥವಾ ಟಿಕೆಟ್ ಏನ್ ಈಗ BJP ಬರ್ತಿದ್ದಾರೆ ಏನು ಡಾಕ್ಟರ್ ಬಸವರಾಜ್, ಅವರ ಬದಲಾಗಿ ನನಗೆ ಟಿಕೆಟ್ ಬದಲಾವಣೆ ಮಾಡಿ ನನಗೆ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು. ಆದ್ರೆ ಅದನ್ನ ಯಾಕೋ BJP ಆಯ್ಕೆ ಮಾಡೋದನ್ನ ನೆಗ್ಲೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಅವರು ಒಂದು ಹೆಜ್ಜೆ ಅಂದ್ರೆ BJP ಅಭ್ಯರ್ಥಿ ಪರವಾಗಿ ಪ್ರಚಾರಕ್ಕೆ ಹೋಗ್ತಾ ಇದ್ದಿಲ್ಲ, ಹಿಂದೇಟು ಆಗ್ತಾ ಇದೆ. ಅದ್ರ ಜೊತೆಗೆ ಒಂದು ಸ್ವಾಭಿಮಾನದ ಸಮಾವೇಶ ಅಡಿಯಲ್ಲಿ ಕಾರ್ಯಕರ್ತರ ಬೆಂಬಲಿಗರ ಸಭೆ ಕರೆದು ಅಲ್ಲಿ ಅಂದ್ರೆ ಅಲ್ಲಿನೂ ಕೂಡ ಒಂದು ದೊಡ್ಡ BJP ಒಂದು ದೊಡ್ಡ ಒಂದು ಸಂದೇಶ ರವಾನೆ ಮಾಡಿದ್ರು. ಆದ್ರೂ ಕೂಡ BJPಯ ಕೆಲವೊಂದಿಷ್ಟು ನಾಯಕರು ಹೋಗಿ, ಇಲ್ಲಿನ ಸ್ಥಳೀಯ ನಾಯಕರು ಹೋಗಿ ಯಡಿಯೂರಪ್ಪ ಅವರ ಜೊತೆ ಮತ್ತೆ ವಿಜೇಂದ್ರ ಅವರ ಜೊತೆ ಕರ್ಕೊಂಡೋಗಿ ಸಂಧಾನ ಮಾಡಿಸುವಂತ ಕೆಲಸ ಮಾಡಿದ್ರು ಕೂಡ ಅದು ಕೇವಲ 2 ದಿನಗಳ ಮಾತ್ರ ಸೀಮಿತ ಆಯ್ತು. ಕೇವಲ ಒಂದಿನ ಮಾತ್ರ, 2 ದಿನ ಮಾತ್ರ ಹೋಗಿ ಪ್ರಚಾರಕ್ಕೆ ಹೋದ್ರು. ತದನಂತರ
ಅಂದ್ರೆ ಪದೇ ಪದೇ ಬಿಜೆಪಿಯ ನಾಯಕರು ಕೂಡ ಕೆಲವೊಂದಿಷ್ಟು ಸ್ಥಳೀಯ ನಾಯಕರು ಅವ್ರ ನಿರ್ಲಕ್ಷ್ಯ ಮಾಡ್ತಾ ಇದ್ರು. ಇದನ್ನ ಮನಗಂಡಂತ ಏನು ಕಾಂಗ್ರೆಸ್ ನ ಘಟಾನುಘಟಿ ನಾಯಕರು ಅಂದ್ರೆ ಲಕ್ಷ್ಮಣ ಸವದಿ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು, ಸ್ವತಃ ಸಿದ್ದರಾಮಯ್ಯನವರೇ ಏನಂದ್ರೆ ಇವರಿಗೆ ಕರಡಿ ಸಂಗಣ್ಣವರಿಗೆ ಗಾಳ ಹಾಕಿ ಅವ್ರು ಕರೆತರುವಂತ ಕೆಲಸಕ್ಕೆ ಕೈ ಹಾಕಿದ್ರು. ಇದು ಬಹುತೇಕವಾಗಿ ಯಶಸ್ವಿ ಆಗಿರುವಂತದ್ದು ಸ್ವತಃ ಏನು ಬೆಳಗ್ಗೆ ಇವತ್ತು ನಾವು ಮಾತಾಡಿಸಿದಾಗ ಪದೇ ಪದೇ ನಾವು ಟಿವಿ ಫೈವ್ ಹೇಳ್ತಾ ಇದ್ರು ಇಲ್ಲೋ ಇವರು ಕಾಂಗ್ರೆಸ್ ಹೋಗ್ತಾರೆ ಹೋಗ್ತಾರೆ ಅಂತ. ಅದು ಖಂಡಿತವೂ ಕೂಡ ಇವತ್ತು ನಿಜವಾಗಿರುವಂತದ್ದು ನಾವೇನು ವರದಿಯನ್ನು ಪ್ರಸಾರ ಮಾಡಿದ್ವಿ ವರದಿಯ ಅನುಗುಣವಾಗಿ ಏನು ಇವತ್ತು ಸ್ವತಃ ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ಗೆ ಸೇರ್ಪಡ ನಿಟ್ಟಿನಲ್ಲಿ ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ಅದರತೆಗೆ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನಾಳೆ ಡಿ ಕೆ ಶಿವಕುಮಾರ್ ಅವರು ಮತ್ತು ಅದರತೆಗೆ ಸಿಎಂ ಸಿದ್ದರಾಮಯ್ಯ ಅವರ ನೆತ್ತದಲ್ಲಿ ಬೆಂಗಳೂರಿನ ಕೆಪಿಸಿಸಿಯ ಕಚೇರಿಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಇದು ಬಹುದೊಡ್ಡ ಒಂದು ಶಾಕ್ ನೀಡಿರುತ್ತೆ. ಅದರ ಜೊತೆಗೆ ಏನು ಕೈ ಅಭ್ಯರ್ಥಿಗೆ ಬಹುದೊಡ್ಡ ಲಾಭವಾಗಿ ಪರಿಣಮಿಸಿದೆ. ಆ ಕಾರಣಕ್ಕಾಗಿ ಬಿಜೆಪಿಯ ಏನು ಅಭ್ಯರ್ಥಿ ಇದ್ದಾರೆ ಅವರು ಕೂಡ ತಳಮಲ ಸ್ಟಾರ್ಟ್ ಆಗಿದೆ. ಯಾಕಂದ್ರೆ ನನ್ನ ಪರವಾಗಿ ಪ್ರಚಾರ ಮಾಡ್ತದೆ ಅನ್ಕೊಂಡಿದ್ರು, ಆದ್ರೆ ಏಕಾಏಕಿ ಈ ರೀತಿ ತರಬೇತಿ ನೋಡಿದ್ದು ನನಗೆ ಬಹುದೊಡ್ಡ ಶಾಕ್ ಆಗಿರುತ್ತೆ ಅಂತ ಬಿಜೆಪಿ ಅಭ್ಯರ್ಥಿ ಹೇಳ್ಕೊಂಡಿರೋದು ಪ್ರಭು. ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.